ಎಲ್ಲರಿಗೂ ನಮಸ್ಕಾರ. ಕ್ರಮಯೋಜನೆ ವಿಕಲ್ಪಗಳ ವಿಡಿಯೋ ಸರಣಿಯಲ್ಲಿ ನಾಲ್ಕನೇ ಒಂದು ವಿಡಿಯೋ ಇದಾಗಿದೆ. ಅಂದರೆ ವಿಡಿಯೋ ಒಂದು, ಎರಡು, ಮೂರು ವಿಡಿಯೋಗಳಿದ್ದಾವೆ. ಸೊ ಆ ಮೂರು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಏನಾಗುತ್ತೆ, ಈ ಒಂದು ವಿಡಿಯೋ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮುಂದಕ್ಕೆ ಹೋಗದೆ ನೀವು ಫಸ್ಟು ಆ ಒಂದು ವಿಡಿಯೋನ ನೋಡಿ. ಯಾಕಪ್ಪ ಅಂತಂದರೆ ಅಲ್ಲೆಲ್ಲ ಏನಿದೆ, ಸಿಂಪ್ಲಿಫಿಕೇಶನ್ ಹೇಗೆ ಮಾಡಬೇಕು, ಕ್ರಮಯೋಜನೆ ಯಾವುದಕ್ಕೆ ತೊಗೊಳ್ಬೇಕು, ವಿಕಲ್ಪ ಯಾವುದಕ್ಕೆ ತೊಗೊಳ್ಬೇಕು, ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ತುಂಬ ಎಲ್ಲ ವಿಚಾರಗಳು, ಹಲವಾರು ವಿಚಾರಗಳು ಅದಾವೆ. ಅದಾದಮೇಲೆ ಸಿಂಪ್ಲಿಫೈ ಹೇಗೆ ಮಾಡ್ಬೇಕು ಅನ್ನೋದಿದೆ. ಅದಾದಮೇಲೆ ಮುಂದೆ 4.3 ಎಕ್ಸಸೈಸು ಸ್ವಲ್ಪ ಬಹಳನೇ ಉದ್ದ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ 4.3 ಎಕ್ಸಸೈಸ್ ಅಂದು 4.3 ಎಕ್ಸಸೈಸ್ದು ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಮಾಡಿದ್ದೇವೆ. ಸೊ ಈಗ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಉಳಿದಿದ್ದಾವೆ. ಸೊ ಆ ಪ್ರಶ್ನೆಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಇಂಪಾರ್ಟೆಂಟ್, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಈ ವಿಡಿಯೋ, ಸ್ಪೆಷಲಿ ಈ ವಿಡಿಯೋ. ಇವತ್ತಿನ ಒಂದು ವಿಡಿಯೋ ಎಕ್ಸಾಮ್ ಪಾಯಿಂಟ್ಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋ ಏನಿದೆ ಅಲ್ಲ, ಈ ಒಂದು ಲೆಕ್ಕಗಳೇನಿದಾವಲ್ಲ, ಇವು ಲೆಕ್ಕಗಳು ಎಕ್ಸಾಮ್ನಾಗೆ ಬರೋಂಥ ಚಾನ್ಸಸ್ ಇದ್ದಾವೆ. ಇದ್ರ ಹಿಂದಿನ ಲೆಕ್ಕಗಳೇನಿದಾವಲ್ಲ, ಅವು ಈ ಲೆಕ್ಕ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಬಟ್ ಅಷ್ಟು ಈಸಿ ಕ್ವಶನ್ಸ್ ಎಕ್ಸಾಮ್ನಾಗೆ ಬರಲ್ಲ. ಓಕೆ, ಬಟ್ ಅವು ಇವು ಮಾಡಲಿಕ್ಕೆ, ಇಂಥವು ಮಾಡಲಿಕ್ಕೆ, ಹಾಗೂ ಇದ್ರ ಮುಂದಿಂದು ವಿಡಿಯೋಗಳು 4.4, 4.5, 4.6 ಎಕ್ಸಸೈಸ್ ಸಾಲ್ವ್ ಮಾಡಲಿಕ್ಕೆ ಇವೆಲ್ಲ ಹಿಂದಿಂದ ಹೆಲ್ಪ್ ಮಾಡ್ತವೆ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಜಂಪ್ ಮಾಡಿ ನೋಡೋದಕ್ಕಿಂತಲೂ, ಸೊ ವಿಡಿಯೋ ಒಂದರಿಂದನೇ ನೋಡ್ಕೊತಾ ಬರೋದು ಸ್ವಲ್ಪ ಬೆಟರ್ ಅಂತ ನಾನು ಅಂದ್ಕೊಳ್ತೇನೆ. ನೋಡಿ, ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿ, ಎಕ್ಸಸೈಸ್ 4.3ನಲ್ಲಿ ಒಂದನೇ ಪ್ರಶ್ನೆಯ ಹಲವಾರು ಉಪಪ್ರಶ್ನೆಗಳು ಹಾಗೂ ಎರಡನೇ ಪ್ರಶ್ನೆಯ ಹಲವಾರು ಉಪಪ್ರಶ್ನೆಗಳನ್ನು ಮಾಡಿತ್ತು. ಈಗ ನಾವು ಮೂರನೆಯ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡೋಣ. ಮೂರನೇ ಪ್ರಶ್ನೆಯಲ್ಲಿ ನೋಡಿ, ಎರಡು ಉಪಪ್ರಶ್ನೆಗಳಿದ್ದಾವೆ. ಎನ್ ಬೆಲೆ ಕೊಟ್ಟಿದ್ದಾರೆ ಹಾಗೂ ಆರ್ ಬೆಲೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಎನ್ ಫ್ಯಾಕ್ಟೋರಿಯಲ್ ನೋಡುವ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಬೆಲೆ ಕಂಡುಹಿಡಿಬೇಕು ಹಾಗೂ ಎನ್ ಫ್ಯಾಕ್ಟೋರಿಯಲ್ ನೋಡುವ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ನ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ನೋಡಿ ಹೇಗೆ ಅಂತ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೇನೆ. ನೋಡಿ, ಯಾವ ರೀತಿಯಪ್ಪ ಅಂತಂದರೆ, ಎನ್ ಬೆಲೆ 15, ಆರ್ ಬೆಲೆ 12, ಎನ್ ಮೈನಸ್ ಇದು ಎನ್ ಫ್ಯಾಕ್ಟೋರಿಯಲ್ ನೋಡುವ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಬೆಲೆ ಕಂಡುಹಿಡಿಬೇಕು. ಓಕೆ, ಸೊ ಹೀಗಾದಾಗ ಎನ್ ಫ್ಯಾಕ್ಟೋರಿಯಲ್ ಅಂದರೆ 15 ಫ್ಯಾಕ್ಟೋರಿಯಲ್, ಎನ್ ಮೈನಸ್ ಆರ್ ಅಂದರೆ 13 ಆಗುತ್ತೆ. 15ರಲ್ಲಿ 12 ಕಳೆದ್ರೆ 3, ಸೊ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 15ನ್ನು ನಾನು 3 ಫ್ಯಾಕ್ಟೋರಿಯಲ್ಗೆ ಬಂದು ಸ್ಟಾಪ್ ಮಾಡಬೇಕು. ಆವಾಗ ಇದು 3 ಫ್ಯಾಕ್ಟೋರಿಯಲ್, ಅದು 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ ನನಗೆ ಉಳಿಯೋದು 15, 14, 13, 12, 11, 10, 9, 10, 11, 12, 13, 14 ಉಳಿದ್ಬಿಡುತ್ತೆ. ಸೊ ಅದನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಉದ್ದವಾದಂಥ ಒಂದು ನಂಬರ್ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇಷ್ಟು ಉದ್ದ ಇರೋದ್ರಿಂದ ಪರೀಕ್ಷೆನಲ್ಲಿ ಈ ಪ್ರಶ್ನೆ ಬರಲ್ಲ. ಆದರೆ ಇದ್ರ ಕೆಳಗಡೆ ಏನಿದೆ ಅಲ್ಲ, ಸೊ ಈ ಪ್ರಶ್ನೆ ಬರುವಂತಹ ಚಾನ್ಸಸ್ ಇದೆ. ಈ ಪ್ರಶ್ನೆ ನಿಮಗೆ ಡೈರೆಕ್ಟಾಗಿ ಬರಬಹುದು ಅಥವಾ ಇನ್ಡೈರೆಕ್ಟಾಗಿಯೂ ಸಹ ಬರಬಹುದು. ಯಾವುದಪ್ಪ ಅಂತಂದರೆ, ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಡೈರೆಕ್ಟಾಗಿ ಬರ್ಬೋದು, ಇನ್ಡೈರೆಕ್ಟಾಗಿಯೂ ಬರ್ಬೋದು. ನೋಡಿ, ಹೀಗೆ ಮಾಡಬೇಕಪ್ಪ ಅಂತಂದರೆ, ನೋಡಿ 15 ಫ್ಯಾಕ್ಟೋರಿಯಲನ್ನು ಇಲ್ಲಿ ಕೆಳಗಡೆ 12 ಇದೆ ಅಲ್ಲ, ಸೊ ಅದಕ್ಕೋಸ್ಕರ 12 ಫ್ಯಾಕ್ಟೋರಿಯಲ್ಗೆ ಸ್ಟಾಪ್ ಮಾಡಿದ್ರೆ ಈ 12 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಮ್ಗೆ ಉಳಿಯೋದು 15, 14, 13. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಕೆಳಗಡೆ ಏನು 6 ಇದೆಯಲ್ಲ, ಸೊ 6ನ್ನು ನಾವು 3 ರಿಂದ 5, 2ರಿಂದ 5 ಛೇದ ಹೊಡೆದಾಗ ನಮಗೆ ಉಳಿಯೋದು 5×7×13 ಉಳೀತದೆ. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಮಗೆ ಉತ್ತರ 455 ಬರುತ್ತೆ. ಆಮೇಲೆ ಮುಂದಿನ ಒಂದು ಪ್ರಶ್ನೆ ಇದೆ, ಏನಪ್ಪ ಅಂತಂದರೆ, 4×5×6 ಸಾರಿ, ಗುಣಾಕಾರ ಚಿಹ್ನೆ ಇಲ್ಲ ಅಲ್ಲಿ. 5×6×6 ನಾಲ್ಕು, 5, 6 ಇವೇನು ಫ್ಯಾಕ್ಟೋರಿಯಲ್ಗಳದಾವಲ್ಲ, ಸೊ ಇದ್ರದ್ದು ಲಸ ಕಂಡುಹಿಡೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಲಸ ಹೇಗೆ ಕಂಡುಹಿಡಿಬೇಕಪ್ಪ ಅಂತಂದರೆ, ನೋಡಿ ಏನಾಗುತ್ತೆ ಇಲ್ಲಿ. ಆಲ್ರೆಡಿ ಈಗ 4 ಫ್ಯಾಕ್ಟೋರಿಯಲ್ ಅಂದಾಗ 4×3×2×1 ಬರುತ್ತೆ. 5 ಫ್ಯಾಕ್ಟೋರಿಯಲ್ ಅಂದಾಗ ಇದಕ್ಕೆ ನಾವು 5 ಮಾಡ್ತೀವಿ. ಆಮೇಲೆ 6 ಫ್ಯಾಕ್ಟೋರಿಯಲ್ ಅಂದಾಗ ಏನು ಮಾಡ್ತೀವಿ ನಾವು, ಇದಕ್ಕೆ 6 ಮಾಡ್ಕೊಂಡು ಬಿಡ್ತೀವಿ. ಓಕೆ, ಸೊ ಇದ್ರ ಹಿಂದೆ 6 ಇದೆ, 5ರ ಹಿಂದೆಯೇ ಏನು ಮಾಡ್ತೀವಿ ನಾವು 6ನ್ನು ಗುಣಿಸ್ಬಿಡ್ತೀವಿ. ಸೊ 6 ಫ್ಯಾಕ್ಟೋರಿಯಲ್ ಅಂದಾಗ ಅದರೊಳಗಡೆ ಎಲ್ಲನೂ ಬಂದುಬಿಡ್ತೀವಿ. 6×5×4×3×2×1 ಬಂದುಬಿಡುತ್ತೆ. ಸೊ ಹೀಗಾಗಿ ಎಲ್ ಸಿ ಎಮ್ ವಿಲ್ ಬಿ ದಿಸ್ 6 ಫ್ಯಾಕ್ಟೋರಿಯಲ್ ಇಟ್ ಸೆಲ್ಫ್. ಸೊ ಹಾಗಾಗಿ 720 ಏನಾಗುತ್ತೆ, ಇದ್ರದ್ದು ಉತ್ತರ ಆಗಿಬಿಡುತ್ತೆ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಇದೆ ಈಸ್ ಈಕ್ವಲ್ ಟು
12 into n minus 1 factorial ಇದೆ. ನಾನು ಹಿಂದೆ ಹೇಳಿದೆಲ್ಲ, ಹಿಂದಿನ ಒಂದು ವಿಡಿಯೋನಲ್ಲಿ ನಾನು ಹೇಳಿದ್ದೆ ಏನಪ್ಪಾ ಅಂತಂದರೆ, ನಾವು n ಫ್ಯಾಕ್ಟೋರಿಯಲ್ ಆಗಿರಲಿ, n ಮೈನಸ್ 1 ಫ್ಯಾಕ್ಟೋರಿಯಲ್ ಆಗಿರಲಿ, ಅವು ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡ್ಬೋದು ಅಂತ. ಸೊ ಈಗ ಏನು ಮಾಡೋಣ, ನಾವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡುವ. ಓಕೆ ನೋಡಿ, n ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 12 ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಇದೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ, ಓಕೆ ಅಲ್ಲಿ ಕಾಣೋದಿಲ್ಲ. ಓಕೆ ಸೊ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 12 ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಇದೆ. ನಾನು ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲನ್ನು ಹೇಗೆ ಬರಿಬೋದು? ಇದ್ರ ಹಿಂದಿಂದ ಹಿಂದೆ ಹೋಗೋದು ಅಂದರೆ 7 ಅಂದರೆ ಗುಣಿಲಿ 6 ಗುಣಿಲಿ 5 ಬರಿತೀವಲ್ಲ. ಸೊ ಅದೇ ರೀತಿ ಎನ್ ಪ್ಲಸ್ 1 ಹಿಂದೆ ಏನಿರುತ್ತೆ? ಎನ್ ಇರುತ್ತೆ. ಎನ್ ಪ್ಲಸ್ 1 ಹಿಂದೆ ಏನಿರ್ತದೆ? ಎನ್ ಇರ್ತದೆ. ಎನ್ ಪ್ಲಸ್ 1 ಒಂದು ತೆಗಿ ಒಂದು ಕಮ್ ಮಾಡಬೇಕು. ಎನ್ ಪ್ಲಸ್ 1 ಒಂದು ಕಮ್ ಮಾಡಿದ್ರೆ ಎನ್ ಆಗ್ತದೆ. ಸೊ ಎನ್ ಪ್ಲಸ್ 1 ಇಂಟು ಎನ್ ಬರೆಯೋದು, ಆಮೇಲೆ ಅದ್ರಾಗ ಒಂದು ಕಮ್ ಮಾಡಿದ್ರೆ ಎನ್ ಮೈನಸ್ 1 ಆಗ್ತದೆ. ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು, ಯಾಕಂದರೆ ಇಲ್ಲಿ ಎನ್ ಮೈನಸ್ 1 ಇದೆಯಲ್ಲ. ಸೊ ಅದಕ್ಕೋಸ್ಕರ ಎನ್ ಪ್ಲಸ್ 1 ಇಂಟು ಎನ್ ಇಂಟು ಎನ್ ಫ್ಯಾಕ್ಟೋರಿಯಲ್ಗೆ ಸ್ಟಾಪ್ ಮಾಡಬೇಕು. ಸೊ ಅವಾಗೇನಾಗುತ್ತೆ, ಇದು ಎನ್ ಮೈನಸ್ 1 ಫ್ಯಾಕ್ಟೋರಿಯಲು ಈ ಕಡೆ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಮಗೇನು ಉಳಿತದೆ, ಎನ್ ಇಂಟು ಎನ್ ಪ್ಲಸ್ 1 ಬೈ ಸಾರಿ ಎನ್ ಇಂಟು ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 12 ಅಂತ ಉಳಿತದೆ. ಸೊ ಇದು ಎನ್ ಮಲ್ಟಿಪ್ಲೈ ಮಾಡ್ಕೊಂಡು ಬಿಡೋಣ, ಅವಾಗೇನಾಗುತ್ತೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಆಗುತ್ತೆ. ಹಾಗೂ ಪ್ಲಸ್ 12 ಇರೋದನ್ನು ಈ ಕಡೆ ತೊಗೊಂಡು ಬಂದರೆ ಮೈನಸ್ 12 ಆಗುತ್ತೆ. ಸೊ ನಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಸೊ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಹೇಗೆ ಸಾಲ್ವ್ ಮಾಡಬೇಕನ್ನೋದು ನಮ್ಗೆ ಗೊತ್ತು. ಸೊ ಈ ರೀತಿಯಾಗಿ ನಾವು ಬರ್ಕೊಂಡು ಬಿಡ್ತೀವಿ. ಸೊ ಬರ್ಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ 4 ಇಂಟು ಮೈನಸ್ 3 ಮಾಡ್ಕೊಂಡು ಬಿಡ್ತೀವಿ. ಸೊ ಅವಾಗೇನಾಗುತ್ತೆ, ಎನ್ ಪ್ಲಸ್ 4 ಇಂಟು ಎನ್ ಮೈನಸ್ 3 ಆಗಿಬಿಡುತ್ತೆ ಫ್ಯಾಕ್ಟ್ರೈಸ್ ಮಾಡಿದಾಗ. ಆಮೇಲೆ ಇನ್ನೊಂದು, ಇಲ್ಲಿ ನಾನು ಈ ನಾಟ್ ಈಕ್ವಲ್ ಟು ಅಂತ ಬರಿಬಾರ್ದು. ಆ್ಯಕ್ಚುಲಿ ಎನ್ ಇಸ್ ಈಕ್ವಲ್ ಟು 3 ಬರುತ್ತೆ, ಹಾಗೂ ಎನ್ ಇಸ್ ಈಕ್ವಲ್ ಟು 4 ಬರುತ್ತೆ. ಬಟ್ ಸಾರಿ ಮೈನಸ್ 4, ಎನ್ ಇಸ್ ಈಕ್ವಲ್ ಟು 3 ಬರುತ್ತೆ, ಆಮೇಲೆ ಎನ್ ಇಸ್ ಈಕ್ವಲ್ ಟು ಮೈನಸ್ 4 ಬರುತ್ತೆ. ಬಟ್ ಎನ್ ಯಾವಾಗಲೂ ಮೈನಸ್ ಇರಲ್ಲ, ಕ್ರಮಯೋಜನೆ ಮತ್ತು ವಿಕಲ್ಪಗಳಲ್ಲಿ ಎನ್ ನೆಗೆಟಿವ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎನ್ ಇಸ್ ಈಕ್ವಲ್ ಟು 3 ಏನಾಗುತ್ತೆ ಉತ್ತರ. ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಟ್ಸ್ ಯುವರ್ ಟರ್ನ್. ಏನಪ್ಪ ಅಂತಂದರೆ, 1/9 ಫ್ಯಾಕ್ಟೋರಿಯಲ್ ಇದೆ, 1/10 ಫ್ಯಾಕ್ಟೋರಿಯಲ್ ಇದೆ, ಹಾಗೂ ಇಸ್ ಈಕ್ವಲ್ ಟು ಎನ್ ಬೈ 11 ಫ್ಯಾಕ್ಟೋರಿಯಲ್ ಅಂತ ಇದೆ. ಇದರಲ್ಲಿ ಎನ್ನ ಬೆಲೆ ಕಂಡುಹಿಡಿಬೇಕು. ಓಕೆ, ಆಮೇಲೆ ಇನ್ನೂ ಒಂದು ವೆರಿ ಸಿಂಪಲ್ ಕ್ವಶನ್ನು ಏನಪ್ಪ ಅಂತಂದರೆ, ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ 1 ಅಂತ ಇದೆ. ಭಾಳ ಸಿಂಪಲ್ ಇದೆ. ಸೊ ನೋಡಿದ್ರೇ ಉತ್ತರ ಗೊತ್ತಾಗುತ್ತೆ. ಸೊ ದಯವಿಟ್ಟು ಈ ಎರಡನ್ನು ಸಹ ನೀವು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿಗೇನಾಗುತ್ತೆ, ನಮ್ಮದು ಎಕ್ಸಸೈಸು ಕಂಪ್ಲೀಟ್ ಆಗಿಬಿಡುತ್ತೆ. ಮುಂದಿನ ಒಂದು ಎಕ್ಸಸೈಸ್ಗೆ ಆಮೇಲೆ ಹೋಗಿ.